ಸಂತ್ರಸ್ತೆ ಅಪಹರಣ ಕೇಸ್ನಲ್ಲಿ ಜೈಲು ಸೇರಿದ್ದ ಹೆಚ್ ಡಿ ರೇವಣ್ಣ ಅವರಿಗೆ ಕಡೆಗೂ ಜಾಮೀನು ಸಿಕ್ಕಿದೆ. ಜಾಮೀನು ಸಿಕ್ಕಿದ್ರೂ ಕೂಡ ಇವತ್ತು ಜೈಲಲ್ಲೇ ರಾತ್ರಿಯನ್ನು ಕಳಿಬೇಕಾದಂತಹ ಸ್ಥಿತಿ ರೇವಣ್ಣ ಅವರಿಗೆ ಬಂದೊದಗಿದೆ. ಅಷ್ಟಕ್ಕೂ ರೇವಣ್ಣ ಅವರಿಗೆ ಜಾಮೀನು ಹೇಗೆ ಸಿಕ್ತು, ಕೋರ್ಟ್ನಲ್ಲಿ ವಾದ ಪ್ರತಿವಾದ ಹೇಗಿತ್ತು, ಬೇಲ್ ಕೊಡೋದಕ್ಕೆ ಕಾರಣ ಏನು, ಕೋರ್ಟ್ ಹಾಕಿರುವಂತಹ ಷರತ್ತುಗಳು ಏನೇನು ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಜೊತೆಗೆ ಪೆನ್ ಡ್ರೈವ್ ಕೇಸ್ ತನಿಖೆ ಎಲ್ಲಿವರೆಗೆ ಬಂದಿದೆ ಅನ್ನುವಂತಹ ರಿಪೋರ್ಟ್ ಕೂಡ ಇಲ್ಲಿದೆ. ಮಾಜಿ ಸಚಿವ ಹೆಚ್ ಡಿ ರೇವಣ್ಣಗೆ ಕೊನೆಗೂ ರಿಲೀಫ್ ಸಿಕ್ಕಿದೆ. ಕೆಆರ್ ನಗರದಲ್ಲಿ ಸಂತ್ರಸ್ತ ಮಹಿಳೆ ಅಪಹರಣ ಕೇಸ್ನಲ್ಲಿ ಜಾಮೀನು ಸಿಕ್ಕಿದೆ. 6 ದಿನಗಳಿಂದ ಜೈಲುವಾಸದಲ್ಲಿದ್ದ ಮಾಜಿ ಸಚಿವ ಹೆಚ್ ಡಿ ರೇವಣ್ಣರಿಗೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಜಾಮೀನು ಮಂಜೂರು ಮಾಡಿದೆ. 2 ಸಲ ಆದೇಶ ಕಾಯ್ದಿರಿಸಿದ್ದ ಕೋರ್ಟ್ ಸಂಜೆ 6:30ಕ್ಕೆ ಅಂತಿಮವಾಗಿ ಜಾಮೀನು. ಬೆಳಿಗ್ಗೆ 11:40ಕ್ಕೆ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಿಚಾರಣೆ ಶುರುವಾಯಿತು. ಮಧ್ಯಾಹ್ನ 2:40ರವರೆಗೂ ವಾದ ಪ್ರತಿವಾದ ಆಲಿಸಿದ ನ್ಯಾಯಪೀಠ ಆದೇಶವನ್ನ ಕಾಯ್ದಿರಿಸಿತ್ತು. ಮತ್ತೆ ಸಂಜೆ ವಾದ ಪ್ರತಿವಾದ ಆಲಿಸಿ ಸಂಜೆ 5 ಗಂಟೆಗೆ ತೀರ್ಪು ನೀಡುವುದಾಗಿ ಹೇಳಿತ್ತು. ಕೊನೆಗೆ ಸಂಜೆ 6:30ಕ್ಕೆ ಜನಪ್ರತಿನಿಧಿಗಳ ಕೋರ್ಟ್ ನ್ಯಾಯಮೂರ್ತಿ ಸಂತೋಷ್ ಗಜಾನನ್ ಭಟ್ ಅವರ ಪೀಠ ಅಪಹರಣ ಕೇಸ್ನಲ್ಲಿ ಷರತ್ತು ವಿಧಿಸಿ ಜಾಮೀನು ಕೊಟ್ಟಿದೆ. ವಾದ ವಿವಾದಗಳನ್ನು ಕೋರ್ಟ್ ಸುದೀರ್ಘವಾಗಿ ಆಲಿಸಿದ ನಂತರ ಕೋರ್ಟ್ ಘನ ನ್ಯಾಯಾಲಯವು ಇವತ್ತು ರೇವಣ್ಣ ಅವರು ಯಾವುದೇ ತಪ್ಪು ಎಸಗಿಲ್ಲ ಮತ್ತೆ ಮೇಲ್ನೋಟಕ್ಕೆ ಇದು ಜಾಮೀನು ಕೊಡುವಂತಹ ಒಂದು ಪಿಟಿಷನ್ ಆಗಿರೋದ್ರಿಂದ ಆ ಜಾಮೀನು ಅರ್ಜಿ ಅಲೋ ಮಾಡಿ 2 ಸುರುಟಿ ಮತ್ತೆ 5 ಲ್ಯಾಕ್ಸ್ ಪರ್ಸನಲ್ ಬಾಂಡ್ ಇರುವಂತಹ 2 ಸುರುಟಿ ಕೊಡಬೇಕು ಅಂತ ಆರ್ಡರ್ ಮಾಡಿದ್ದಾರೆ. ಹೆಚ್ ಡಿ ರೇವಣ್ಣಗೆ ಅಪಹರಣ ಪ್ರಕರಣದಲ್ಲಿ ಜನಪ್ರತಿನಿಧಿಗಳ ಕೋರ್ಟ್ 7 ಷರತ್ತುಗಳನ್ನು ಹಾಕಿದೆ. 1, ಸಾಕ್ಷ್ಯಾಧಾರಗಳನ್ನು ನಾಶಗೊಳಿಸಬಾರದು. 2, ಸಾಕ್ಷಿದಾರರನ್ನು ಸಂಪರ್ಕಿಸಬಾರದು. 3, ಇಬ್ಬರ ಶ್ಯೂರಿಟಿ 5 ಲಕ್ಷ ಬಾಂಡ್ ಕೊಡಬೇಕು. 4, ಬೆಂಗಳೂರು ಬಿಟ್ಟು ಎಲ್ಲೂ ಹೋಗಬಾರದು. 5, ಹೊರ ಜಿಲ್ಲೆಗೆ ಹೋಗೋಕ್ಕೂ ಕೋರ್ಟ್ ಅನುಮತಿ ಕೇಳಬೇಕು. 6, SIT ತನಿಖೆಗೆ ಎಲ್ಲ ಸಹಕಾರ ಕೊಡಬೇಕು. 7, ನಾಳೆಯೇ ಪಾಸ್ಪೋರ್ಟ್ ಕೋರ್ಟ್ಗೆ ಸಲ್ಲಿಸಬೇಕು. ಹೀಗೆ ಜನಪ್ರತಿನಿಧಿಗಳ ಕೋರ್ಟ್ ಹೆಚ್ ಡಿ ರೇವಣ್ಣ ಬಿಡುಗಡೆಗೆ ಷರತ್ತುಗಳನ್ನು ವಿಧಿಸಿದೆ. ರೇವಣ್ಣಗೆ ಜಾಮೀನು ಸಿಕ್ತಿದ್ದಂತೆ JDS ಕಾರ್ಯಕರ್ತರು ಸಂಭ್ರಮಿಸಿದ್ರು. ಹಾಸನದಲ್ಲೂ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಖುಷಿಪಟ್ಟರು. ಅಂದಹಾಗೆ ರೇವಣ್ಣಗೆ ಜಾಮೀನು ಕೊಡಿಸುವ ವಿಷಯದಲ್ಲಿ ಇವತ್ತು ಕೋರ್ಟ್ನಲ್ಲಿ ವಾದ ಪ್ರತಿವಾದಗಳು ಜೋರಾಗಿತ್ತು. ರಾಜ್ಯ ಸರ್ಕಾರದ ಪರ SPP ಜಾಯ್ನಾ ಕೊಠಾರಿ ವಾದ ಮಾಡಿದ್ರು. ಪ್ರಕರಣದಲ್ಲಿ ಶಿಕ್ಷೆಯ ಪ್ರಮಾಣ ಹೆಚ್ಚಿದೆ, ಜಾಮೀನು ನೀಡಬಾರದು. 2ನೇ ಆರೋಪಿ ಹೇಳಿಕೆ ಪಡೆಯಲಾಗಿದೆ. ಸಂತ್ರಸ್ತೆ ವಿಡಿಯೋ ಬಿಡುಗಡೆ ಮಾಡಲಾಗಿದೆ. ತನಿಖಾ ವರದಿಯನ್ನ ಸಲ್ಲಿಸಿ. ವರದಿ ಸಲ್ಲಿಸಿ ಎಂದು ಜಡ್ಜ್ ಹೇಳುತ್ತಲೇ ಸೀಲ್ಡ್ ಕವರ್ನಲ್ಲಿ ತನಿಖಾ ವರದಿ ಸಲ್ಲಿಸಲಾಯಿತು. CDಗಳಲ್ಲಿ ಸಂತ್ರಸ್ತೆ ಹೇಳಿಕೆ ದಾಖಲಿಸಿದ ಕಾಪಿ ಸಲ್ಲಿಸಲಾಯಿತು. ಆಗ ನಮಗೂ ಒಂದು ಕಾಪಿ ಕೊಡಿ ಎಂದು ಕೇಳಿ ಪಡೆದು ರೇವಣ್ಣ ಪರ ವಕೀಲರು ವಾದ ಮುಂದುವರೆಸಿದ್ರು. SPP ಜಾಯ್ನಾ 364A ಸೆಕ್ಷನ್ ಬಗ್ಗೆ ದೆಹಲಿ ಹೈಕೋರ್ಟ್ ಆದೇಶ ಉಲ್ಲೇಖ ಮಾಡಿದ್ರು. ಕಿಡ್ನಾಪ್ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆ ವಿಧಿಸಬಹುದು. ಮತ್ತೊಬ್ಬ ಆರೋಪಿ ನಾಪತ್ತೆಯಾಗಿದ್ದಾನೆ. ಜಾಮೀನು ಕೊಟ್ಟರೆ ಸಾಕ್ಷಿ ನಾಶಪಡಿಸುವ ಸಾಧ್ಯತೆ ಇದೆ. ಸಂತ್ರಸ್ತೆಗೆ ಮತ್ತು ಸಂತ್ರಸ್ತೆ ಪುತ್ರನಿಗೆ ಬೆದರಿಕೆ ಇದೆ. SPP ಜಾಯ್ನಾ ಕೊಠಾರಿ ವಾದ ಮುಗಿಸಿದ ಕೂಡಲೇ ಮತ್ತೋರ್ವ SPP ಅಶೋಕ್ ನಾಯಕ್ ವಾದ ಮಾಡಿದ್ರು. ಈ ವೇಳೆ ಅಶೋಕ್ ನಾಯಕ್ ವಾದಕ್ಕೆ CV ನಾಗೇಶ್ ಆಕ್ಷೇಪ ವ್ಯಕ್ತಪಡಿಸಿದ್ರು. ಎಷ್ಟು ಜನ SPPಗಳು ವಾದ ಮಾಡ್ತೀರಾ ಅಂತ ಆಕ್ಷೇಪ ವ್ಯಕ್ತಪಡಿಸಿದ್ರು. ನಾನು ವಾದ ಮಾಡಿದ್ರೆ ತೊಂದರೆ ಏನು ಎಂದು ಹೇಳಿ ವಾದ ಮಾಡಿದ್ರು ಅಶೋಕ್ ನಾಯಕ್. ಇದು ಕಿಡ್ನಾಪ್ ಕೇಸ್. ಪ್ರಕರಣದಲ್ಲಿ ಸಾಕಷ್ಟು ಸಂತ್ರಸ್ತೆಯರಿದ್ದಾರೆ. ದೂರುದಾರನಿಗೆ ಎಲ್ಲ ವಿಚಾರ ಗೊತ್ತಿರಲ್ಲ. ಎಷ್ಟು ಗೊತ್ತಿದೆಯೋ ಅಷ್ಟು ಕೊಟ್ಟಿದ್ದಾನೆ. ದೂರುದಾರನಿಗೆ ಸಂತ್ರಸ್ತೆ ಅಜ್ಜಿ, ಮೊಮ್ಮಕ್ಕಳು ಇದ್ದಾರೆ ಅಂತ ಕರೆದುಕೊಂಡು ಹೋಗಿದ್ದಾರೆ. ರೇವಣ್ಣ ಆಪ್ತ ಸಹಾಯಕನ ತೋಟದ ಮನೆಯಲ್ಲಿ ಇಟ್ಟಿದ್ದಾರೆ. 4-5 ದಿನ ಕರ್ಕೊಂಡು ಹೋಗಿ ಬಿಡೋದೇ ಇಲ್ಲ. ಹೀಗೆ ವಾದ ಮಾಡುತ್ತಿದ್ದ SPP ಅಶೋಕ್ ನಾಯಕ್ ಪ್ರಜ್ವಲ್ ರೇವಣ್ಣ ನಾಪತ್ತೆ ಕೇಸ್ ಬಗ್ಗೆಯೂ ಪ್ರಸ್ತಾಪ ಮಾಡಿದ್ರು. ಪ್ರಜ್ವಲ್ ನಾಪತ್ತೆಯಾಗಿದ್ದಾರೆ. ಯಾವಾಗ ವಿಮಾನ ಬುಕ್ ಮಾಡ್ದ, ಯಾವಾಗ ಹೋದ, ಅವರ ಅಪ್ಪ ಅಮ್ಮ ಈಗ ಹೇಳ್ತಾರೆ. ರಾಜತಾಂತ್ರಿಕ ಪಾಸ್ಪೋರ್ಟ್ನಲ್ಲಿ ಹೋಗಿದ್ದಾರೆ. ನಮ್ಮ ದೇಶದ ಬಗ್ಗೆ ಸಂಬಂಧಿಸಿದಂತೆ ಹೋಗಿದ್ದಾರೆ. ಯಾವ ಕಾರಣಕ್ಕಾಗಿ ದೇಶ ಬಿಟ್ಟು ಹೋಗಿದ್ದಾರೆ? ಇನ್ನು ಸಂತ್ರಸ್ತೆ ನಿನ್ನೆ ಹರಿಬಿಟ್ಟ ವಿಡಿಯೋ ಬಗ್ಗೆಯೂ ಕೋರ್ಟ್ನಲ್ಲಿ ಪ್ರಸ್ತಾಪವಾಯಿತು. ವಿಡಿಯೋ ರಿಲೀಸ್ ಬಗ್ಗೆ ಸಾಕ್ಷಿಗಳನ್ನು ತೋರಿ SPP ವಾದ ಮಾಡಿದ್ರು. ನಿನ್ನೆ ಸಂತ್ರಸ್ತೆ ವಿಡಿಯೋ ಹರಿಬಿಟ್ಟಿದ್ದಾರೆ. ರೇವಣ್ಣ ಅಪಹರಿಸಿಲ್ಲ ಅಂತಿದೆ. ಸಂತ್ರಸ್ತೆ ಯೂಟರ್ನ್ ಅಂತಿದೆ. ಇವೆಲ್ಲ ಕೋರ್ಟ್ ದಾರಿ ತಪ್ಪಿಸಲು ಯತ್ನ. ಇನ್ನು ರೇವಣ್ಣ ಕುಟುಂಬದ ದಬ್ಬಾಳಿಕೆ, ಚುನಾವಣಾ ಅಕ್ರಮಗಳ ಬಗ್ಗೆಯೂ SPP ಕೋರ್ಟ್ನಲ್ಲಿ ಪ್ರಸ್ತಾಪ ಮಾಡಿದ್ರು. ಚುನಾವಣೆಯಲ್ಲಿ ಅಧಿಕಾರಿ ಸರ್ಕಾರಿ ವಾಹನಗಳ ದುರ್ಬಳಕೆ ಆಗಿದೆ. ಸರ್ಕಾರಿ ವಾಹನದಲ್ಲಿ ಹಣ ಸಾಗಾಟ ಮಾಡಿದ್ದಾರೆ. 576 ಕೋಟಿ ಹಣವನ್ನ ಎಲೆಕ್ಷನ್ಗೆ ಖರ್ಚು ಮಾಡಿದ್ದಾರೆ. ಇಂಥವರನ್ನ ಬೇಲ್ ಮೇಲೆ ಬಿಟ್ಟರೆ ಏನಾಗಬಹುದು? HD ರೇವಣ್ಣ ಪರ ವಕೀಲ CV ನಾಗೇಶ್ ವಾದ ಮಾಡಿದ್ರು. ಸಂತ್ರಸ್ತೆಯನ್ನ 2020 ಕರೆದುಕೊಂಡು ಹೋಗಿದ್ರೆ ಯಾಕೆ ಆಗಲೇ ದೂರು ಕೊಡಲಿಲ್ಲ?
ಸಂತ್ರಸ್ತೆ ರೇವಣ್ಣ ಸಂಬಂಧಿ. ರೇವಣ್ಣ ಮನೆಯಲ್ಲೇ 10 ವರ್ಷ ಕೆಲಸ ಮಾಡಿದ್ದಾಳೆ. ಕಿಡ್ನಾಪ್ ಮಾಡಿಸುವ ಪ್ರಶ್ನೆಯೇ ಇಲ್ಲ. ಸಂತ್ರಸ್ತೆಯನ್ನ ಕರೆದೊಯ್ದ ವ್ಯಕ್ತಿ ರೇವಣ್ಣ ಪತ್ನಿಯ ಸಂಬಂಧಿ, ಹೇಳಿ ಕಳಿಸಿದ್ದಕ್ಕೆ ಬಂದಿದ್ದಾಳೆ. ಕಿಡ್ನಾಪ್ ಅಥವಾ ಒತ್ತೆಯಾಳು ಅನ್ನೋ ಪ್ರಶ್ನೆ ಎಲ್ಲಿಂದ ಬರುತ್ತೆ? ಕಿಡ್ನಾಪ್ ಮಾಡಿದ್ದಾರೆ ಅನ್ನೋದು ದೂರುದಾರನ ಊಹೆ ಅಷ್ಟೆ. ರೇವಣ್ಣ ಅರೆಸ್ಟಾದ ದಿನವೇ ಮಹಿಳೆ ಹುಣಸೂರು ಠಾಣೆ ವ್ಯಾಪ್ತಿಯಲ್ಲಿ ಸಿಕ್ಕಿದ್ದಾಳೆ. ಪ್ರಜ್ವಲ್ ಮೇಲೆ ಆರೋಪ ಮಾಡಿದ್ದಾಳೆ ಹೊರತು ರೇವಣ್ಣ ಮೇಲೆ ಯಾವುದೇ ಆರೋಪ ಮಾಡಿಲ್ಲ. ಸಿಆರ್ಪಿಸಿ 161 ಹೇಳಿಕೆಯಲ್ಲಿ ರೇವಣ್ಣ ಮೇಲೆ ಯಾವುದೇ ಆರೋಪ ಮಾಡಿಲ್ಲ. ಹೀಗೆ ವಾದ ಮಾಡುತ್ತಿದ್ದ ಸಿವಿ ನಾಗೇಶ್ ನಿನ್ನೆ ವೈರಲ್ ಆದ ಸಂತ್ರಸ್ತೆ ವಿಡಿಯೋ ಅಸಲಿತನದ ಬಗ್ಗೆಯೇ ಪ್ರಶ್ನೆ ಮಾಡಿದರು. ಸಂತ್ರಸ್ತೆ ತನ್ನ ಸಂಬಂಧಿಕರ ಮನೆಯಲ್ಲಿ ಇದ್ದೇ ಅಂತ ಹೇಳಿಕೆ ನೀಡಿದ್ದಾರೆ, ಅದು ಕಿಡ್ನಾಪ್ ಆಗೋದಕ್ಕೆ ಹೇಗೆ ಸಾಧ್ಯ ಎಂದರು. ರೇವಣ್ಣ 6 ಸಲ MLA ಆಗಿದ್ದವರು, ಕಾನೂನಿಗೆ ತಲೆಬಾಗುತ್ತಾರೆ, ಜಾಮೀನು ಮಂಜೂರು ಮಾಡಿ ಎಂದು ಮನವಿ ಮಾಡಿದ್ರು ಸಿವಿ ನಾಗೇಶ್. ಎರಡೂ ಕಡೆ ವಾದ ಪ್ರತಿವಾದ ಆಲಿಸಿ ನ್ಯಾಯಮೂರ್ತಿಗಳು ಜಾಮೀನು ಮಂಜೂರು ಮಾಡಿದ್ರು. ಜಾಮೀನು ಕೊಡಲು ಪ್ರಮುಖವಾಗಿ 5 ಕಾರಣಗಳನ್ನು ಪ್ರಸ್ತಾಪಿಸಿದ್ರು. 1, ಸಂತ್ರಸ್ತೆಯನ್ನ ಬಲವಂತವಾಗಿ ಅಪಹರಿಸಿದ್ದಕ್ಕೆ ಸಾಕ್ಷಿಗಳಿಲ್ಲ. 2, ಆರೋಪಿನೇ ಕಿಡ್ನಾಪ್ ಮಾಡಲು ಹೇಳಿದ್ದಕ್ಕೂ ಸಾಕ್ಷಿ ಇಲ್ಲ. 3, ದಾಖಲೆಗಳು ಡಿಜಿಟಲ್ ಸಾಕ್ಷಿಗಳನ್ನೂ SIT ಒದಗಿಸಿಲ್ಲ. 4, ಬಂಧಿತರು ನೊಂದವರ ದೂರುಗಳಷ್ಟೇ ಸಾಕ್ಷಿಗಳಾಗಲ್ಲ. 5, ರಿಮ್ಯಾಂಡ್ ಅರ್ಜಿ FIR ನಲ್ಲೂ ಸಾಕಷ್ಟು ಲೋಪಗಳಿವೆ. ಸದ್ಯಕ್ಕೆ ರೇವಣ್ಣಗೆ ಜಾಮೀನು ಸಿಕ್ಕಿದ್ರೂ ಜೈಲು ಅಧಿಕಾರಿಗಳಿಗೆ ಆದೇಶ ಸಿಕ್ಕಿಲ್ಲ. ಇವತ್ತು ರಾತ್ರಿ ಜೈಲಲ್ಲೇ ರೇವಣ್ಣ ಕಾಲ ಕಳೀಬೇಕು. ನಾಳೆ ಬೆಳಿಗ್ಗೆ ಕೋರ್ಟ್ ಆದೇಶ ತಲುಪುತ್ತಿದ್ದಂತೆ HD ರೇವಣ್ಣ ಜೈಲಿನಿಂದ ರಿಲೀಸ್ ಆಗಲಿದ್ದಾರೆ. ಸದ್ಯಕ್ಕೆ HD ರೇವಣ್ಣಗೆ ಸಂತ್ರಸ್ತೆ ಅಪಹರಣ ಕೇಸ್ನಲ್ಲಷ್ಟೇ ಜಾಮೀನು ದೊರಕಿದೆ. ನಾಳೆ ಪರಪ್ಪನಗ್ರಹಾರ ಜೈಲಿನಿಂದ HD ರೇವಣ್ಣ ರಿಲೀಸ್ ಆಗಲಿದ್ದಾರೆ. ಆದರೆ ಸಂತ್ರಸ್ತೆ ಮಹಿಳೆ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿದ ಪ್ರಕರಣವೂ HD ರೇವಣ್ಣ ಮೇಲಿದೆ. ಈ ಕೇಸ್ನಲ್ಲಿ ತನಿಖೆ ನಡೆಸುತ್ತಿರುವ SIT ಪೊಲೀಸರು ಯಾವಾಗ ಬೇಕಿದ್ರೂ ರೇವಣ್ಣರನ್ನ ವಶಕ್ಕೆ ಪಡೆಯಬಹುದು. ಅರೆಸ್ಟ್ ಮಾಡದೆ ಕೋರ್ಟ್ಗೆ ವರದಿ ಸಲ್ಲಿಸಿ ಕೋರ್ಟ್ ಮೂಲಕನು ಬಂಧಿಸಿದ್ರೂ ಅಚ್ಚರಿ ಪಡಬೇಕಿಲ್ಲ. ಕಿಡ್ನಾಪ್ ಆರೋಪಿಗಳಿಗೆ ನ್ಯಾಯಾಂಗ ಬಂಧನ. ಇದಿಷ್ಟು ರೇವಣ್ಣ ಕಥೆಯಾದರೆ, ಸಂತ್ರಸ್ತೆ ಮಹಿಳೆ ಕಿಡ್ನಾಪ್ ಮಾಡಿದ್ರು ಎನ್ನಲಾದ 4 ಆರೋಪಿಗಳಿಗೆ ಇವತ್ತು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. 17ನೇ ACMM ಕೋರ್ಟ್ ಆರೋಪಿಗಳಾದ ಮಧು, ಮನು, ಸುಜಯ್ಗೆ ನ್ಯಾಯಾಂಗ ಬಂಧನ ವಿಧಿಸಿದೆ. ಮತ್ತೊಬ್ಬ ಆರೋಪಿ ಸತೀಶ್ ಬಾಬುಗೆ May 16 ತನಕ SIT ಕಸ್ಟಡಿಗೆ ನೀಡಲಾಗಿದೆ. ಇನ್ನೊಂದು ಕಡೆ ಬಂಧಿತ ಆರೋಪಿಗಳು BJP ಮಾಜಿ ಶಾಸಕ ಪ್ರೀತಮ್ ಗೌಡ ಆಪ್ತರು ಅಂತ ಸುದ್ದಿಯಾಗಿತ್ತು. ಅವರು ನನ್ನ ಆಪ್ತರಲ್ಲ ಅಂತ ಯೂಟರ್ನ್ ಹಾಕಿದ್ರು. ನಿಮ್ಗಳ ಮಾಹಿತಿ ಕೇಳ್ತೀನಿ. ನನ್ನ PA ಅಲ್ಲ ಮೊದಲನೇದು. ಎರಡನೇದಾಗಿ ನನ್ನ ಕಚೇರಿಯಲ್ಲಿ 45 ಜನ ಹೆಚ್ಚು ಸಿಬ್ಬಂದಿಗಳು ಕೆಲಸ ಮಾಡ್ತಾರೆ. ಅದರಲ್ಲಿ ಯಾರೋ ಒಬ್ಬ ವ್ಯಕ್ತಿ ಅವನ ಹತ್ರ ವಿಡಿಯೋ ಇದ್ರೆ ಅಥವಾ ಅವನ ಹತ್ರ ಪೆನ್ಡ್ರೈವ್ ಇದ್ರೆ ಅಥವಾ ಕಂಪ್ಯೂಟರ್ ಅಲ್ಲಿ ಹಾಕಿ ನೋಡಿದ್ರೆ ಅದನ್ನ ಅಪರಾಧ ಅಂತ ಹೇಳಿದ್ರೆ ನನಗೆ ಅಪರಾಧ ಇದಕ್ಕೆ ನನಗೆ ಯಾವುದು ಮಾಹಿತಿ ಇಲ್ಲ. ಪ್ರಜ್ವಲ್ ರೇವಣ್ಣ ನಿವಾಸದಲ್ಲಿ FSL ಸಾಕ್ಷಿ ಸಂಗ್ರಹ. ಸಂಸದ ಪ್ರಜ್ವಲ್ ರೇವಣ್ಣ ಪೆಂಡ್ರೈವ್ ಪ್ರಕರಣ ಸಂಬಂಧ ಹಾಸನ ಸಂಸದರ ನಿವಾಸಕ್ಕೆ FSL ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿತು. ಸಂತ್ರಸ್ತೆ ಹೇಳಿಕೆ ಹಿನ್ನೆಲೆ ವಿಧಿವಿಜ್ಞಾನ ಬೆರಳಚ್ಚು ಸೇರಿ ಎಲ್ಲ ಆಯಾಮಗಳಲ್ಲೂ ತನಿಖೆ ನಡೆಸಲಾಯಿತು. ಪೆಂಡ್ರೈವ್ ಆರೋಪಿ ನವೀನ್ ಮೇಲೆ ದೂರು. April 21 ಪೆಂಡ್ರೈವ್ ಅರಕಲಗೂಡು ಶಾಸಕ A ಮಂಜುಗೆ ಕೊಟ್ಟಿದ್ದೆ ಅಂತ ನವೀನ್ ಗೌಡ ಅನ್ನೋ ಆರೋಪಿ ಫೇಸ್ಬುಕ್ನಲ್ಲಿ ಹಾಕಿದ್ದ. ಸುಳ್ಳು ಆರೋಪ ಅಂತ ನಿನ್ನೆ ಗುಡುಗಿದ್ದ ಶಾಸಕ A ಮಂಜು ಇವತ್ತು SIT ಪೊಲೀಸರಿಗೆ ದೂರು ನೀಡಿದ್ದಾರೆ. ನನಗೆ ನವೀನ್ ಗೌಡ ಪೆಂಡ್ರೈವ್ ಕೊಟ್ಟಿಲ್ಲ, ನವೀನ್ ಗೌಡ ಯಾರೆಂದು ನನಗೆ ಗೊತ್ತಿಲ್ಲ, ನನ್ನ ತೇಜೋವಧೆ ಆಗಿದೆ ಎಂದು ಮಂಜು SIT ದೂರು ನೀಡಿದ್ದಾರೆ. SIT ಕಸ್ಟಡಿಗೆ ದೇವರಾಜೇಗೌಡ. ಅತ್ಯಾಚಾರ ಕೇಸ್ನ ಆರೋಪಿ BJP ಮುಖಂಡ ದೇವರಾಜೇಗೌಡರನ್ನ SIT 3 ದಿನ ಪೊಲೀಸ್ ಕಸ್ಟಡಿಗೆ ಪಡೆದಿದೆ. ಹೊಳೆ ನರಸೀಪುರ ಪೊಲೀಸರ ಮನವಿ ಮೇರೆಗೆ ಹೊಳೆ ನರಸೀಪುರದ JMFC ಕೋರ್ಟ್ 3 ದಿನ SIT ಕಸ್ಟಡಿಗೆ ನೀಡಿ ಆದೇಶಿಸಿದ್ದು, ನಾಳೆ ಬೆಳಿಗ್ಗೆ ಜೈಲಿನಿಂದ ಕರ್ಕೊಂಬಂದು ವಿಚಾರಣೆ ನಡೆಸಲಿದ್ದಾರೆ. ಬ್ಯೂರೋ ರಿಪೋರ್ಟ್, News 18 ಕನ್ನಡ. ಇನ್ನು ರಾಜ್ಯದಲ್ಲಿ ಇವತ್ತು ಪೆಂಡ್ರೈವ್ ಪ್ರಕರಣ, ರೇವಣ್ಣ ಕೇಸ್ ಬಿಟ್ಟರೆ ಹೆಚ್ಚು ಸುದ್ದಿ ಮಾಡಿರುವಂಥದ್ದು ಮಹಾರಾಷ್ಟ್ರ ಮುಖ್ಯಮಂತ್ರಿಯವರ ಹೇಳಿಕೆ. ಆಪರೇಷನ್ ನಾಥ್ ಹೆಸರಿನಲ್ಲಿ ಬಹುಮತದ ಸಿದ್ದರಾಮಯ್ಯ ಸರ್ಕಾರ ಪತನ ಆಗುತ್ತೆ ಅಂತ ಏಕನಾಥ ಶಿಂಧೆ ಭವಿಷ್ಯ ನುಡಿದಿದ್ದಾರೆ. ಭ್ರಮೆ ಬಿಡಿ, ಇಂಥವೆಲ್ಲ ಆಗೋದಿಲ್ಲ ಅಂಥೇಳಿ ಸಿದ್ದರಾಮಯ್ಯ ಮತ್ತು ಅವರ ಟೀಮ್ ತಿರುಗೇಟನ್ನು ಕೊಟ್ಟಿದೆ. ಬಹುಮತದ ಸಿದ್ದರಾಮಯ್ಯ ಸರ್ಕಾರ ಪತನವಾಗುತ್ತಾ? ಲೋಕಸಭೆ ಫಲಿತಾಂಶ ಹೊರಬರ್ತಿದ್ದಂತೆ DK ಶಿವಕುಮಾರ್ ನೇತೃತ್ವದ ಕರ್ನಾಟಕ ಕಾಂಗ್ರೆಸ್ ಪಕ್ಷ ಇಬ್ಭಾಗವಾಗುತ್ತಾ? ಮಹಾರಾಷ್ಟ್ರ ಮಾದರಿಯಲ್ಲೇ ಕರ್ನಾಟಕದಲ್ಲೂ ಏಕನಾಥ್ ಶಿಂಧೆ, ಅಜಿತ್ ಪವಾರ್ ಹುಟ್ಕೊಳ್ತಾರ? ನಮಗೂ ನಿಮಗೂ ನಿಜವಾಗ್ಲೂ ಗೊತ್ತಿಲ್ಲ. ಆದರೆ July 3, 2023 ಅಂದರೆ 10 ತಿಂಗಳ ಹಿಂದೆ ಕುಮಾರಸ್ವಾಮಿ ಹೇಳಿದ್ದ ಭವಿಷ್ಯವಾಣಿ ನಿಜವಾಗ್ತಿದೆ. ಶಾಕಿಂಗ್ ಡೆವಲಪ್ಮೆಂಟ್ ಇನ್ ಮಹಾರಾಷ್ಟ್ರ ಅಬೌಟ್ ಅಜಿತ್ ಪವಾರ್ ಡಿಸಿಷನ್. ನೌ ಇನ್ ಕರ್ನಾಟಕ ಆಲ್ಸೋ ಐ ಆಮ್ ಫಿಯರಿಂಗ್ ನೆಕ್ಸ್ಟ್ ಅಜಿತ್ ಪವಾರ್ ಹೂ ವಿಲ್ ಬಿ ಗೋಯಿಂಗ್ ಟು ಬಿ
ಎಂಆರ್ಜಿ ಕರ್ನಾಟಕ. ಫಾರ್ ದಟ್ ಆಕ್ಚುಲಿ ವಿ ಆರ್ ವೇಟಿಂಗ್. ಕರ್ನಾಟಕ ಕಾಂಗ್ರೆಸ್ನಲ್ಲೂ ಏಕನಾಥ್ ಶಿಂದೆ ಹಾಗೂ ಅಜಿತ್ ಪವಾರ್ ಇಬ್ಬರೂ ಇದ್ದಾರೆ. ಆದರೆ ಯಾರು ಬೇಗ ಹೊರಗಡೆ ಬರ್ತಾರೆ ಎಂದು ಕಾದು ನೋಡಬೇಕು ಅಂದಿದ್ರು ಕುಮಾರಸ್ವಾಮಿ. ಈಗ ಮಹಾರಾಷ್ಟ್ರ ಸಿಎಂ ಏಕನಾಥ್ ಶಿಂದೆ ಇದಕ್ಕೆ ಪುಷ್ಟಿ ಕೊಟ್ಟಿದ್ದಾರೆ. ಮಹಾರಾಷ್ಟ್ರ ಮಾದರಿಯಲ್ಲೇ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಉರುಳಿಸಲು ಆಪರೇಷನ್ ನಾಥ್ ಯೋಜನೆ ಸಿದ್ಧವಾಗ್ತಿದೆ. ಕರ್ನಾಟಕದ ಬಿಜೆಪಿ ನಾಯಕರು ಅಲ್ಲಿನ ಸರ್ಕಾರ ಉರುಳಿಸಲು ನೆರವು ಕೋರಿದ್ದಾರೆ ಅಂತ ಹೇಳಿದ್ದಾರೆ ಏಕನಾಥ್ ಶಿಂದೆ. ಹಾ ಕೋನ್ ಏಕನಾಥ್ ಶಿಂದೆ ಕರ್ನಾಟಕ ಗೆಲ್ಲೋತು ಸಭೆಯಲ್ಲ ते बोले आमच्याकडे पण नाथ ऑपरेशन करायचं आहे. नाथ ऑपरेशन म्हणजे काय? बोले तुम्ही केलं ते एकनाथ शिंदे एकनाथ म्हणजे नाथ ऑपरेशन. कर्नाटकमध्ये पण आपल्यासारखंच काहीतरी चालू आहे. लोकसभेच्या नंतर तिकडे होईल. ते म्हणाले तुमचा अनुभव आम्हाला कामी येईल. ठीक आहे बोले येतो मी तिकडे. ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಡಿಕೆಶಿ ನೇತೃತ್ವದ ಸರ್ಕಾರ ಬೀಳಿಸೋಕೆ ಆಪರೇಷನ್ ನಾಥ್ ಶುರುವಾಗ್ತಿದೆ. ಮಹಾರಾಷ್ಟ್ರ ಮುಖ್ಯಮಂತ್ರಿಗಳ ಈ ಮಾತಿಗೆ ಕಾಂಗ್ರೆಸ್ ನಾಯಕರು ತಿರುಗೇಟಿನ ಉತ್ತರ ಕೊಟ್ಟರು. ರಮೇ ಅವರಿಗೆ ಹಗಲು ಕನಸು, ಯಾವ ಕಾರಣಕ್ಕೂ ಕೂಡ ನಮ್ಮ ಸರ್ಕಾರವನ್ನ ಅವರು ಆಪರೇಷನ್ ಕಮಲ ಮಾಡಿ ಮಹಾರಾಷ್ಟ್ರದಲ್ಲಿ ಅಥವಾ ಕರ್ನಾಟಕದಲ್ಲಿ ಮಾಡಿ ಸಾಧ್ಯ ಇಲ್ಲ. ಅವ್ರ ಸರ್ಕಾರ ಎಲೆಕ್ಷನ್ ಆದಮೇಲೆ ಅವ್ರ ಸರ್ಕಾರದ್ದೇ ಅವ್ರ ಡೌಟ್ ಇದೆ. ಅವ್ರ ಸರ್ಕಾರ ಉಳ್ಕೊಳ್ಳದೆ ಏನು ಏಕನಾಥ್ ಶಿಂದೆ ಸರ್ಕಾರ ಇದೆಯಲ್ಲ ಅವ್ರ ಸರ್ಕಾರ ಇರೋದೇ ಡೌಟ್ ಇದೆ. ಅವರು ಯೂಟರ್ನ್ ಆಗ್ತಾರೆ, ಎನ್ ಸಿ ಪಿಗೆ ಹೋಗೋರು ವಾಪಸ್ ಯೂಟರ್ನ್, ಎನ್ ಸಿ ಪಿಗೆ ಹೋಗ್ತಾರೆ, ಶಿವಸೇನಾ ಇದ್ದವರು ವಾಪಸ್ ಶಿವಸೇನಾಗೆ ಹೋಗ್ತಾರೆ. ಸೊ ಮತ್ತೆ ನಮ್ಮ ಸರ್ಕಾರ ಅಲ್ಲಿ ರಚನೆ ಆಗ್ತದೆ. ನಮ್ಮ ಶಾಸಕರೆಲ್ಲರೂ ಕೂಡ ಪಕ್ಷಕ್ಕೆ ಬದ್ಧರಾಗಿದ್ದಾರೆ. ಯಾರು ಕೂಡ ಹೋಗೋದಲ್ಲ. ಬಿಜೆಪಿಯಿಂದ ಜೆಡಿಎಸ್ನಿಂದ ಇವತ್ತು ಅನೇಕ ಶಾಸಕರು ಇವತ್ತು ದಿವಸ ಈಗಾಗಲೇ ನಮ್ಮ ಜೊತೆ ಓಪನ್ ಆಗಿ ಗುರುತಿಸಿಕೊಂಡವರು ಇದ್ದಾರೆ. ಈ ಪಾರ್ಲಿಮೆಂಟ್ ಚುನಾವಣೆ ಮುಗಿದ ಮೇಲೆ ಇವತ್ತು ದಿವಸ ಏಕನಾಥ್ ಶಿಂದೆ ಸರ್ಕಾರ ಬೀಳ್ತದೆ, 100% ಬೀಳ್ತದೆ. ಸೊ ಅದನ್ನೇ ಇಟ್ಕೊಂಡು ನಮ್ಮ ಸರ್ಕಾರ ಬೀಳ್ತೈತೆ ಹಂಗಾಯ್ತು ಹಿಂಗಾಯ್ತು ಹೇಳೋದು ತಪ್ಪು, ಸರಿಯಾದ ಕ್ರಮ ಅಲ್ಲ. 6 ಮೀಟರ್ ಜಿಗಬಹುದು, 7 ಮೀಟರ್ ಜಿಗಬಹುದು ಲಾಂಗ್ ಜಂಪ್, 15 ಮೀಟರ್ 14 ಮೀಟರ್ ಜಿಗ್ಲಿಕ್ಕೆ ಆಗೋಲ್ಲ. ಹಂಗಿದೆ ಸಮಸ್ಯೆ. ಅದು ಲಾಂಗ್ ಜಂಪ್ ಜಿಗ್ಲಿಕ್ಕೆ ಆಗೋಲ್ಲ ಯಾರಿಗೂ, ಹಂಗೆ ಸಮಸ್ಯೆ ಇದೆ. ಆಗೋಲ್ಲ ಆಪರೇಷನ್ ನಾಥ್ ಹೆಸರಲ್ಲಿ ಸಿದ್ದು ಸರ್ಕಾರ ಬೀಳಿಸುವ ಪ್ರಯತ್ನ ರಾಜ್ಯ ಬಿಜೆಪಿ ನಾಯಕರು ಮಾಡುತ್ತಿದ್ದಾರೆ ಅಂತ ಶಿಂದೆನೇ ಹೇಳಿದ್ದಾರೆ. ಆದರೆ ನಾವು ಹಾಗೆ ಹೇಳೇ ಇಲ್ಲ, ಆಪರೇಷನ್ ಮಾಡಲ್ಲ, ಅವರೇ ಕಚ್ಚಾಡಿಕೊಂಡು ಹೊರಗೆ ಬರ್ತಾರೆ ಅಂತಿದ್ದಾರೆ. ಸರ್ಕಾರ ಬೀಳಿಸಕ್ಕಂತ ಪ್ರಯತ್ನ ನಾವು ಮಾಡೋದಿಲ್ಲ. ನಾವು ವಿರೋಧ ಪಕ್ಷದ ಸ್ಥಾನದಲ್ಲಿ ಬಹಳ ಸಂತೋಷದಿಂದ ಕೂತಿದ್ದೇವೆ. ಆಪರೇಷನ್ ಮತ್ತೊಂದು ಮಾಡತಕ್ಕಂತ ಪ್ರಶ್ನೆನೇ ಇಲ್ಲ. ಶಿವಕುಮಾರ್ ಅವರಲ್ಲಾಗ್ಲಿ ಸಿದ್ದರಾಮಯ್ಯನವರ ಮಧ್ಯೆ ಬಹಳ ಒಂದು ದೊಡ್ಡ ಸಂಘರ್ಷ ಇದೆ. ಪ್ರತಿನಿತ್ಯ ಪ್ರತಿದಿನ ಆ ಗುಂಪುಗಾರಿಕೆ ಈ ಜಗಳ ನಡೀತಾನೆ ಬಂದಿದೆ. ಅವರ ಅಧಿಕಾರದ ದಾಹದಿಂದ ಅವರೇ ಸ್ವತಃ ಅವ್ರ ಸರ್ಕಾರ ಬೀಳಬೇಕೇ ಹೊರತು ನಮ್ಮ ಪ್ರಯತ್ನ ಏನೂ ಬೇಕಿಲ್ಲ. ಇದೆ ಬಿಜೆಪಿ ದೋಸ್ತಿ ನಾಯಕ ಏಕನಾಥ್ ಶಿಂದೆ ಆಪರೇಷನ್ ನಾಥ್ ಹೇಳಿಕೆ ಚರ್ಚೆ ಆಗ್ತಿದೆ. ಹಾಗಿದ್ರೆ ಏನಿದು ಆಪರೇಷನ್ ನಾಥ್ ಅಂತ ನೋಡೋಣ. 2019 ಚುನಾವಣಾ ಫಲಿತಾಂಶ ಹೊರಬಂತು. 288 ಕ್ಷೇತ್ರಗಳಲ್ಲಿ ಮಹಾರಾಷ್ಟ್ರದಲ್ಲಿ ಬಿಜೆಪಿ 105 ಸ್ಥಾನ ಸಿಕ್ಕಿತ್ತು. 56 ಸ್ಥಾನ ಪಡೆದಿದ್ದ ಶಿವಸೇನೆಯವರು ಸಿಎಂ ಸ್ಥಾನಕ್ಕೆ ಪಟ್ಟು ಹಿಡಿದು ಕೂತುಕೊಂಡರು. ಬಿಜೆಪಿ ಒಪ್ಪದಿದ್ದಾಗ ಕಾಂಗ್ರೆಸ್ ಎನ್ಸಿಪಿ ಜೊತೆ ಶಿವಸೇನೆ ಮೈತ್ರಿ ಮಾಡಿಕೊಳ್ತು. ಶಿವಸೇನೆ ಪ್ಲಸ್ ಎನ್ಸಿಪಿ ಪ್ಲಸ್ ಕಾಂಗ್ರೆಸ್ ಸೇರಿ ಉದ್ದವ್ ಠಾಕ್ರೆಗೆ ಸಿಎಂ ಪಟ್ಟ ಕಟ್ಟಿದ್ರು. ಆದರೆ 2022 ಜೂನ್ನಲ್ಲಿ ಶಿವಸೇನೆಯಿಂದ ಏಕನಾಥ್ ಶಿಂದೆ ಹೊರಬಂದರು. 39 ಶಾಸಕರ ಜೊತೆ ಹೊರಬಂದು ಬಿಜೆಪಿ ಜೊತೆ ಸೇರಿ ಸರ್ಕಾರ ರಚನೆ ಮಾಡಿ ಮುಖ್ಯಮಂತ್ರಿನೂ ಆದರು. ಇದು ಕಾಲಕ್ರಮೇಣ ಆಪರೇಷನ್ ನಾಥ್ ಅಂತ ಖ್ಯಾತಿ ಪಡೆದುಕೊಳ್ತು. ಅಂದಹಾಗೆ 2019 ಮಹಾರಾಷ್ಟ್ರ ಫಲಿತಾಂಶ ಬಂದಾಗ ಬಿಜೆಪಿ 105, ಶಿವಸೇನೆ 56, ಎನ್ಸಿಪಿ 54, ಕಾಂಗ್ರೆಸ್ 44 ಶಾಸಕರು, ಇತರೆ ಪಕ್ಷದ 30 ಶಾಸಕರು ಗೆದ್ದಿದ್ದರು. ಆದರೆ 2022 ಏಕನಾಥ್ ಶಿಂದೆ ಮತ್ತು ಅಜಿತ್ ಬಣ ಹೊರಗೆ ಬಂದು ಸರ್ಕಾರ ರಚಿಸಿದ ಮೇಲೆ ಈಗ ಬಿಜೆಪಿ 105, ಶಿಂದೆ ಶಿವಸೇನೆ ಬಣದ 39 ಶಾಸಕರು, ಅಜಿತ್ ನೇತೃತ್ವದ ಎನ್ಸಿಪಿ ಬಣದ 41 ಶಾಸಕರು, ಇತರೆ 22 ಶಾಸಕರು ಸೇರಿ 207 ಶಾಸಕರ ಸರ್ಕಾರಕ್ಕೆ ಏಕನಾಥ್ ಶಿಂದೆ ನಾಯಕರಾಗಿದ್ದಾರೆ. ಕರ್ನಾಟಕದಲ್ಲೂ ಇದೇ ಮಾದರಿಯಲ್ಲಿ ಆಪರೇಷನ್ ನಾಥ್ ನಡೆಯುತ್ತೆ ಅನ್ನೋದು ಏಕನಾಥ್ ಶಿಂದೆ ಹೇಳಿಕೆ. ಆದರೆ ಅಂದುಕೊಂಡಷ್ಟು ಸುಲಭ ಅಲ್ಲ ಕರ್ನಾಟಕದಲ್ಲಿ ಆಪರೇಷನ್ ನಾಥ್ ನಡೆಸೋದು. ಮಹಾರಾಷ್ಟ್ರದಲ್ಲಿ ಯಾವ ಪಕ್ಷಕ್ಕೂ ಬಹುಮತ ಇರಲಿಲ್ಲ. ಕರ್ನಾಟಕದಲ್ಲಿ 136 ಶಾಸಕರ ಬಹುಮತದ ಸರ್ಕಾರವಿದೆ. ಇಲ್ಲಿ 224 ಕ್ಷೇತ್ರಗಳಿದ್ದು ಸರ್ಕಾರ ರಚನೆಗೆ 113 ಶಾಸಕರು, ಬಿಜೆಪಿ 66 ಪ್ಲಸ್ ಜೆಡಿಎಸ್ನ 19 ಸೇರಿದ್ರು ಶಾಸಕರ ಸಂಖ್ಯೆ 85. ಅಲ್ಲಿಗೆ ಕಾಂಗ್ರೆಸ್ನಿಂದ 28 ಶಾಸಕರ ಟೀಮ್ ಹೊರಗೆ ಬರಬೇಕು. ಕರ್ನಾಟಕದಲ್ಲಿ ಇದು ಸಾಧ್ಯನಾ? ಆಪರೇಷನ್ ನಾಥ್ ಆಗುತ್ತಾ?
ಈ ಪ್ರಶ್ನೆಗೆ ಸದ್ಯಕ್ಕೆ ಯಾರತ್ರನೂ ಉತ್ತರ ಇಲ್ಲ. ಆದರೆ ಲೋಕಸಭೆ ಎಲೆಕ್ಷನ್ ಬಳಿಕ ಮುಖ್ಯಮಂತ್ರಿ ಬದಲಾವಣೆ ಆಗುತ್ತೆ ಅಂತ ಕಾಂಗ್ರೆಸ್ನವರೇ ಹೇಳಿದ್ದಾರೆ. ಪ್ರಚಾರದ ಟೈಮಲ್ಲೂ ಸಿದ್ದರಾಮಯ್ಯ ನಾನು ಸಿಎಂ ಆಗಿ ಇರಬೇಕಾ ಬೇಡವಾ ಅಂತ ಹೇಳಿದ್ರು. ಮುಖ್ಯಮಂತ್ರಿ ಆಗೋಕೆ ನನಗೆ ಆಶೀರ್ವದಿಸಿ, ಆ ಕಾಲ ಹತ್ರ ಬರ್ತಿದೆ ಅಂತ ಕನಕಪುರದಲ್ಲಿ ಡಿ ಕೆ ಶಿವಕುಮಾರ್ ಭಾಷಣ ಮಾಡಿದ್ರು. ಇದೆಲ್ಲ ನೋಡ್ತಿದ್ರೆ ರಾಜಕೀಯದಲ್ಲಿ ಯಾವಾಗ ಏನು ಬೇಕಾದರೂ ಆಗಬಹುದು ಅನ್ನೋದರಲ್ಲಿ ಅನುಮಾನವೇ ಇಲ್ಲ. ಎಲ್ಲದಕ್ಕೂ ಕಾಲವೇ ಉತ್ತರ ನೀಡುತ್ತೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇನ್ನು ಲೋಕಸಭೆಯ ನಾಲ್ಕನೇ ಹಂತದ ಚುನಾವಣೆ ಯಶಸ್ವಿಯಾಗಿ ನಡೆದಿದೆ. ಒಟ್ಟು 11 ರಾಜ್ಯಗಳ 96 ಲೋಕಸಭಾ ಕ್ಷೇತ್ರಗಳಲ್ಲಿ ಮತದಾನ ಯಶಸ್ವಿಯಾಗಿ ನಡೆಯಿತು. ಹಲವೆಡೆ ಗಲಾಟೆ ಮತ್ತು ಹಿಂಸಾಚಾರಗಳು ಕೂಡ ಇದೇ ಸಂದರ್ಭದಲ್ಲಿ ನಡೆದಿವೆ. ಅದರ ಬಗ್ಗೆ ವರದಿ ನಿಮಗೆ ತೋರಿಸ್ತೇನೆ. ಲೋಕಸಭೆಗೆ ನಾಲ್ಕನೇ ಹಂತದಲ್ಲಿ 11 ರಾಜ್ಯಗಳ 96 ಸ್ಥಾನಗಳಿಗೆ ಯಶಸ್ವಿಯಾಗಿ ಮತದಾನ ನಡೆದಿದೆ. ಉತ್ತರ ಪ್ರದೇಶದ ಮಾಜಿ ಮುಖ್ಯಮಂತ್ರಿ ಅಖಿಲೇಶ್ ಯಾದವ್, ಕೇಂದ್ರ ಸಚಿವ ಗಿರಿರಾಜ್ ಸಿಂಗ್, ಟಿಎಂಸಿ ನಾಯಕಿ ಮಹುವಾ ಮೊಯಿತ್ರಾ ಹಾಗೂ ಓವೈಸಿ ಸೇರಿದಂತೆ ಪ್ರಮುಖ ನಾಯಕರ ಭವಿಷ್ಯ ಇವಿಎಂನಲ್ಲಿ ಭದ್ರವಾಗಿದೆ. ನಾಲ್ಕನೇ ಹಂತದ ಮತದಾನದ ದಿನವೇ ಹೈದರಾಬಾದ್ನ ಬಿಜೆಪಿಯ ಫೈರ್ ಬ್ರ್ಯಾಂಡ್ ಅಭ್ಯರ್ಥಿ ಮಾಧವಿ ಲತಾ ಭಾರೀ ಸುದ್ದಿಯಾಗಿದ್ದಾರೆ. ಮತದಾನದ ವೇಳೆ ಬುರ್ಕಾ ಧರಿಸಿ ಮತಗಟ್ಟೆಗೆ ಬಂದಿದ್ದ ಮುಸ್ಲಿಂ ಮಹಿಳೆಯರಿಗೆ ತಮ್ಮ ಮುಖ ತೋರಿಸಲು ಹೇಳಿ ಗುರುತಿನ ಚೀಟಿಯಲ್ಲಿರುವ ಫೋಟೋದೊಂದಿಗೆ ಮುಖ ಹೋಲಿಕೆ ಮಾಡಿದ್ರು. ಇದೇ ವಿಚಾರಕ್ಕೆ ಮಾಧವಿ ಲತಾ ವಿರುದ್ಧ ಪ್ರಕರಣ ಕೂಡ ದಾಖಲಾಗಿದೆ. ಗುರುತಿನ ಚೀಟಿಗಳನ್ನ ಪರಿಶೀಲಿಸುವ ಹಕ್ಕಿದೆ ಅಂತ ಮಾಧವಿ ಲತಾ ಹೇಳಿದ್ರೆ ಇದರಿಂದ ಬಿಜೆಪಿಗೆ ಏನು ಲಾಭ ಇಲ್ಲ ಅಂತಾರೆ ಸಿಎಂ ರೇವಂತ್ ರೆಡ್ಡಿ. ಮೈ ಕ್ಯಾಂಡಿಡೇಟ್ ಹೂ ಆರ್ ಆಸ್ ಪರ್ ಲಾ ಕ್ಯಾಂಡಿಡೇಟ್ ಆಸ್ ಅ ರೈಟ್ ಟು ಚೆಕ್ ದಿ ಐಡೆಂಟಿಟಿ ಕಾರ್ಡ್ ವಿತೌಟ್ ದಿ ಫೇಸ್ ಮಾಸ್ಕ್. ಐ ಆಮ್ ನಾಟ್ ಅ ಮೇಲ್, ಐ ಆಮ್ ಅ ಫೀಮೇಲ್ ಅಂಡ್ ವಿತ್ ಲಾಟ್ ಆಫ್ ಹಂಬಲ್ನೆಸ್ ಐ ಓನ್ಲಿ ರಿಕ್ವೆಸ್ಟೆಡ್ ದೆಮ್ ಕ್ಯಾನ್ ಐ ಪ್ಲೀಸ್ ಸೀ ಅಂಡ್ ವೆರಿಫೈ ವಿತ್ ದಿ ಐ ಡಿ ಕಾರ್ಡ್ ಅಂಡ್ ಇಫ್ ಸಂಬಡಿ ವಾಂಟ್ಸ್ ಟು ಮೇಕ್ ಅ ಬಿಗ್ ಇಶ್ಯೂ ಔಟ್ ಆಫ್ ಇಟ್ ದಟ್ ಮೀನ್ಸ್ ದಟ್ ಹೀ ಇಸ್ ಸ್ಕೇರ್ಡ್ ಆಫ್. ಐ ಹ್ಯಾವ್ ನಾಟ್ ಸೀನ್, ಬಟ್ ಬಿಜೆಪಿ ಸಿಂಪ್ಲಿ ಟ್ರೈಂಗ್ ಟು ಪೋಲರೈಸ್ ಮುಸ್ಲಿಂ ವೋಟ್ಸ್ ಟು ವಿನ್ ಅಸದ್ದಿನ್ ಓವೈಸಿ. All these issues are going to help Asaduddin Owaisi. It is not going to benefit anything for BJP. BJP agenda is that to see Asad has to elect. This is one type of polarization. ಮತಗಟ್ಟೆಯಲ್ಲೂ ವಿಐಪಿ ಸಂಸ್ಕೃತಿಯನ್ನ ಪ್ರದರ್ಶಿಸಲು ಹೋದ ವೈಎಸ್ಆರ್ ಕಾಂಗ್ರೆಸ್ನ ಶಾಸಕ ಶಿವಕುಮಾರ್ ಮತದಾರನ ಜೊತೆ ಕಿತ್ತಾಡಿಕೊಂಡಿದ್ದಾರೆ. ಆಂಧ್ರಪ್ರದೇಶದ ಗುಂಟೂರು ಮತಗಟ್ಟೆಯಲ್ಲಿ ಸರತಿ ಸಾಲು ತಪ್ಪಿಸಿಕೊಂಡು ಬಂದ ಶಾಸಕನನ್ನ ಮತದಾರ ಪ್ರಶ್ನಿಸಿದ್ದಾನೆ. ಇದಕ್ಕೆ ಕೋಪಗೊಂಡ ಶಾಸಕ ಮತದಾರನ ಕೆನ್ನೆಗೆ ಬರೆಸಿದ್ದು ಕೂಡಲೇ ಮತದಾರ ಶಾಸಕರಿಗೆ ತಿರುಗಿ ಕಪಾಳ ಮೋಕ್ಷ ಮಾಡಿದ್ದಾನೆ. ಆಂಧ್ರಪ್ರದೇಶದ ಟಿಡಿಪಿಯ ಶಾಸಕ ಚದಲವಾಡ ಅರವಿಂದ ಬಾಬು ಮೇಲೆ ಹಲ್ಲೆ ನಡೆಸಲಾಗಿದೆ. ನಡು ರಸ್ತೆಯಲ್ಲೇ ಕಾರುಗಳ ಮೇಲೆ ದುಷ್ಕರ್ಮಿಗಳು ಮುಗಿಬಿದ್ದಿದ್ರು. ಪಶ್ಚಿಮ ಬಂಗಾಳದ ಬರ್ಧಮಾನ್ ಜಿಲ್ಲೆಯ ದುರ್ಗಾಪುರದಲ್ಲಿ ಬಿಜೆಪಿ ಹಾಗೂ ಟಿಎಂಸಿ ಕಾರ್ಯಕರ್ತರ ನಡುವೆ ಗಲಾಟೆ ನಡೆಯಿತು. ಪಶ್ಚಿಮ ಬಂಗಾಳದ ಕೂಚ್ ಬಿಹಾರ್ನಲ್ಲಿ ಚುನಾವಣಾ ಕರ್ತವ್ಯದ ವೇಳೆ ಯೋಧ ಮೃತಪಟ್ಟಿದ್ದಾರೆ. ಮತದಾನದ ಕರ್ತವ್ಯದ ವೇಳೆ ಹೃದಯಾಘಾತವಾಗಿದ್ದು ಕೂಡಲೇ ಆಸ್ಪತ್ರೆಗೆ ದಾಖಲಿಸಿದ್ರು ಕೊನೆಯುಸಿರೆಳೆದಿದ್ದಾರೆ. ಆಂಧ್ರಪ್ರದೇಶ ಹಾಗೂ ಒಡಿಶಾದಲ್ಲಿ ಅಸೆಂಬ್ಲಿಗೂ ಮತದಾನ ನಡೆಯಿತು. ಆಂಧ್ರದಲ್ಲಿ 175 ವಿಧಾನಸಭಾ ಕ್ಷೇತ್ರಗಳಿಗೆ ಮತದಾನ ನಡೆಯಿತು. ಸಿಎಂ ಜಗನ್ಮೋಹನ್ ರೆಡ್ಡಿ ಹಾಗೂ ಮಾಜಿ ಸಿಎಂ ಚಂದ್ರಬಾಬು ನಾಯ್ಡು, ಜನಸೇನಾ ನಾಯಕ ಪವನ್ ಕಲ್ಯಾಣ್ ಓಟ್ ಮಾಡಿದ್ರು. ಹೈದರಾಬಾದ್ನಲ್ಲಿ ನಟ ಚಿರಂಜೀವಿ, ಅಲ್ಲು ಅರ್ಜುನ್ ತಮ್ಮ ಹಕ್ಕು ಚಲಾಯಿಸಿದ್ರು. ಜೂನಿಯರ್ ಎನ್ಟಿಆರ್ ಕೂಡ ಜುಬ್ಲಿ ಹಿಲ್ಸ್ ಮತಗಟ್ಟೆಯಲ್ಲಿ ಮತದಾನ ಮಾಡಿದ್ರು. 10 ರಾಜ್ಯಗಳಲ್ಲಿ ಸಂಜೆ 5 ಗಂಟೆಯ ಸುಮಾರಿಗೆ 62.3% ವೋಟಿಂಗ್ ಆಗಿದ್ದು ಹಲವು ರಾಜ್ಯಗಳಲ್ಲಿ ಮತದಾರರು ಮತದಾನ ಬಹಿಷ್ಕಾರ ಕೂಡ ಮಾಡಿದ್ರು. ನಾಲ್ಕನೇ ಹಂತದ ಮತದಾನ ಬಹುತೇಕ ಯಶಸ್ವಿಯಾಗಿದೆ. ರಾತ್ರಿ 9 ಗಂಟೆಯವರೆಗೂ ಶೇಕಡ 65% ಮತದಾನ ನಡೆದಿದೆ. ಪಶ್ಚಿಮ ಬಂಗಾಳದಲ್ಲಿ ಶೇಕಡ 77%ಕ್ಕಿಂತ ಹೆಚ್ಚು ಮತದಾನವಾಗಿದ್ರೆ ಆಂಧ್ರಪ್ರದೇಶದಲ್ಲಿ ಲೋಕಸಭೆ ಮತ್ತು ವಿಧಾನಸಭೆಗೆ ಶೇಕಡ 70%ರಷ್ಟು ಮತದಾನವಾಗಿದೆ. ಜಮ್ಮು ಕಾಶ್ಮೀರದ ಶ್ರೀನಗರದಲ್ಲಿ ಶೇಕಡ 37%ರಷ್ಟು ಮಾತ್ರ ವೋಟಿಂಗ್ ಆಗಿದ್ದು ದೇಶದಲ್ಲಿ ಅತಿ ಕಡಿಮೆ ಮತದಾನ ನಡೆದ ಕ್ಷೇತ್ರವಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ದೇಶದಲ್ಲಿ ಈಗಾಗಲೇ 4 ಹಂತಗಳಲ್ಲಿ ಲೋಕಸಭೆ ಚುನಾವಣೆಗೆ ಮತದಾನ ನಡೆದಿದೆ. ಈಗ 5ನೇ ಹಂತದ ಚುನಾವಣೆಗೆ ಚುನಾವಣಾ ಆಯೋಗ ಕೂಡ ಸಜ್ಜಾಗ್ತಾ ಇದೆ. ಇದರ ನಡುವೆ ಘಟಾನುಘಟಿ ನಾಯಕರು ಪ್ರಚಾರದ ರಣಕಹಳೆಯನ್ನ ಬಹಳ ಜೋರಾಗಿ ಮೊಳಗಿಸ್ತಾ ಇದ್ದಾರೆ. ಮಾತಿನ ಸಮರ ಇವತ್ತು ಕೂಡ ಬಹಳ ಜೋರಾಗಿತ್ತು. ಎಲ್ಲದರ ಮಧ್ಯೆ ನಾಳೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ವಾರಣಾಸಿ ಕ್ಷೇತ್ರದಲ್ಲಿ ನಾಮಪತ್ರವನ್ನು ಸಲ್ಲಿಸಲಿದ್ದು ಅದಕ್ಕಾಗಿ ಇವತ್ತು ಬೃಹತ್ ರೋಡ್ ಶೋ ಕೂಡ ನಡೆಸಿದರು.
ಐದನೇ ಹಂತದ ಚುನಾವಣಾ ಕ್ಷೇತ್ರಗಳಲ್ಲಿ ಪ್ರಧಾನಿ ಮೋದಿ ಪ್ರಚಾರದ ರಣಕಹಳೆ ಮೊಳಗಿಸಿದ್ದಾರೆ. ಬಿಹಾರದಲ್ಲಿ ಮತ ಪ್ರಚಾರ ಮಾಡುತ್ತಿರುವ ಮೋದಿ ಪಾಟ್ನಾದ ಗುರುದ್ವಾರಕ್ಕೆ ಸಿಖ್ ಪೇಟಾ ಧರಿಸಿ ಭೇಟಿ ಕೊಟ್ಟರು. ಅಡುಗೆ ಕೋಣೆಯಲ್ಲಿ ದಾಲ್ ಹಾಗೂ ಇತರೆ ಖಾದ್ಯ ತಯಾರಿಸುವ ಕಾರ್ಯದಲ್ಲಿ ನೆರವಾದ್ರು. ಚಪಾತಿನೂ ಒತ್ತಿದ್ರು. ಆಮೇಲೆ ಸಿಖ್ ಸಮುದಾಯದ ಜನರಿಗೆ ಊಟನೂ ಬಡಿಸಿದ್ರು. ಇನ್ನು ಬಿಹಾರದ ಮುಜಫರ್ಪುರದಲ್ಲಿ ಬೃಹತ್ ಸಮಾವೇಶದಲ್ಲಿ ಭಾಗಿಯಾದ ಮೋದಿ ಕಾಂಗ್ರೆಸ್ ಮತ್ತು ಪಾಕಿಸ್ತಾನದ ವಿಷಯ ಹಿಡಿದು ವಾಗ್ದಾಳಿ ಮಾಡಿದ್ರು. ಅದರಲ್ಲೂ ಪಾಕಿಸ್ತಾನದ ತಂಟೆಗೆ ಹೋಗಬೇಡಿ, ಅವರು ಬಳೆ ತೊಟ್ಟಿಲ್ಲ ಅಂತ ಹೇಳಿದ್ರು ಫಾರೂಕ್ ಅಬ್ದುಲ್ಲಾ. ನಾವೇ ಪಾಕಿಸ್ತಾನದವರಿಗೆ ಬಳೆ ತೊಡಿಸ್ತೀವಿ ಅಂತ ಗುಡುಗಿದ್ರು. ಯೇ ಲೋಗ್ ಇತನೆ ಡರೆ ಹುಯೆ ಹೈ, ಇತನೆ ಡರೆ ಹುಯೆ ಹೈ, ಇನ್ಕೋ ರಾತ್ ಮೇ ಸಪ್ನೆ ಮೇ ಭಿ ಪಾಕಿಸ್ತಾನ ಕಾ ಪರಮಾಣು ಬಮ್ ದಿಖಾಯಿ ದೇತಾ ಹೈ. ಅಬ್ ಐಸಿ ಪಾರ್ಟಿಯಾ ಐಸೆ ನೇತಾ ಕ್ಯಾ ಇನ್ಕೋ ದೇಶ ದೇ ಸಕ್ತೆ ಹೈ ಕ್ಯಾ? ಕಹತೆ ಹೈ ಕಿ ಪಾಕಿಸ್ತಾನ ನೇ ಚೂಡಿಯಾ ನಹಿ ಪಹನಿ ಹೈ. ಅರೆ ಭೈ ಪಹನಾ ದೇಂಗೆ. ಜಾಮೀನಿನ ಮೇಲೆ ಜೈಲಿನಿಂದ ಹೊರಬಂದ ಕೇಜ್ರಿವಾಲ್ ಕೇಂದ್ರ ಸರ್ಕಾರದ ವಿರುದ್ಧ ನಿರಂತರ ವಾಗ್ದಾಳಿ ಮಾಡುತ್ತಿದ್ದಾರೆ. ತಿಹಾರ್ ಜೈಲಿನಲ್ಲಿರುವ ನನ್ನ ಸೆಲ್ನಲ್ಲಿ ಎರಡು ಸಿಸಿಟಿವಿ ಕ್ಯಾಮೆರಾಗಳಿದ್ವು, ಸಿಸಿಟಿವಿ ಫೀಡ್ ಪ್ರಧಾನಿಗೆ ರವಾನಿಸಲಾಗಿದೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ ದೆಹಲಿ ಸಿಎಂ. ಇಂಡಿಯಾ ಒಕ್ಕೂಟ ಅಧಿಕಾರಕ್ಕೆ ಬಂದ್ರೆ ಜೂನ್ 5ರಂದು ತಿಹಾರ್ ಜೈಲಿನಿಂದ ರಿಲೀಸ್ ಆಗ್ತೇನೆ ಅಂದ್ರು. ದೋ ತಾರೀಖ್ ಮೇರೆಕೋ ವಾಪಸ್ ಜಾನಾ ಹೈ, ಚಾರ್ ತಾರೀಖ್ ಕೆ ನತೀಜೆ ಮೇ ಜೇಲ್ ಸೇ ದೇಖ್ ರಹೂಂಗಾ. ಅಗರ್ ಆಪ್ನೆ ಮೆಹನತ್ ಕಿ ಔರ್ ಅಗರ್ ಇಂಡಿಯಾ ಕಾ ಗಠಬಂಧನ್ ಜೀತ್ ಗಯಾ ತೋ ಮೇ 5 ತಾರೀಖ್ ಕೋ ವಾಪಸ್ ಆ ಜಾಊಂಗಾ. ಇನ್ನು ಕಾಂಗ್ರೆಸ್ ಪೈಕಿ ಮಲ್ಲಿಕಾರ್ಜುನ ಖರ್ಗೆ ಜಾರ್ಖಂಡ್ನಲ್ಲಿ ಮೋದಿ ಮೀಸಲಾತಿ ತೆಗೆದು ಹಾಕ್ತಾರೆ, ಅದಕ್ಕೆ ಬಿಜೆಪಿಗೆ ಮತ ಹಾಕಬೇಡಿ ಅಂದ್ರು. ವೈನಾಡು ಬಳಿಕ ರಾಯ್ ಬರೇಲಿ ಎಂದ ಸ್ಪರ್ಧಿಸಿರುವ ರಾಹುಲ್ ಗಾಂಧಿ ಇವತ್ತು ಭರ್ಜರಿ ಮತಬೇಟೆ ಆಡಿದ್ರು. ಸಹೋದರನಿಗೆ ಪ್ರಿಯಾಂಕಾ ವಾದ್ರಾನು ಸಾಥ್ ಕೊಟ್ರು. ಸಮಾವೇಶದಲ್ಲಿ ಮೋದಿ ವಿರುದ್ಧ ಗುಡುಗಿದ್ರು. ಮೋದಿಜಿ ರಿಸರ್ವೇಶನ್ ಕು ಖತಮ್ ಕರ್ನೆ ವಾಲೆ ಔರ್ ಜಿತ್ನೆ ಭಿ ಗರೀಬ್ ಲೋಕೋ ಕಾ ಜಲ್ ಜಮೀನ್ ಜಾಯ್ದಾದ್ ವೋ ಚೀನ್ ಚೀನ್ ಕರ್ ಅಮೀರ್ ಲೋಕೋ ಕು ದೇನೆ ವಾಲೆ ಯೇ ಲೋಗ್ ಇನ್ಕೆ ಲಿಯೆ ಹಮ್ ವೋ ಜರಾ ಮಜಬೂತಿ ಸೆ ಏಕ್ ಹೋಕರ್ ಆಪ್ ವೋಟ್ ದೇವ್ ಔರ್ ಖಾಸ್ ಕರ್ಕೆ ಯೇ ಹಮಾರೆ ಉಮೇದ್ವಾರ್ ಹೈ ಇಸಿಲಿಯೆ ಇನ್ಕೋ ಚುನ್ಕೆ ಭೇಜೋ. भाई है मेरे, सच्चा दिल है, मंच पर खड़े होकर चुनाव के लिए, राजनीति के लिए, सत्ता के लिए आपको कभी गुमराह नहीं करेंगे. किसी से डरे नहीं. इनको घर से निकाला गया, संसद से निकाला गया, धमकाया गया, पीछे नहीं हटे और कभी पीछे नहीं हटेंगे. इनमें साहस है, वीरता है, एक्सप्रेस इंडिया सच्चाई है. पहले मोदी जी 400 सीट की बात करते थे, 400 पार, अब 150 भी नहीं बोल रहे. मैं आपको एक बात की गारंटी दे रहा हूँ, रायबरेली की जनता लिख लो, जून 4 को नरेंद्र मोदी हिंदुस्तान का प्रधानमंत्री नहीं होगा. ಒಟ್ಟಾರೆ ಐದನೇ ಹಂತದ ಕ್ಷೇತ್ರಗಳಲ್ಲಿ ಮತಯುದ್ಧ ಜೋರಾಗಿದ್ದು ಮೇ 20ರಂದು ಮತದಾರರು ಅಭ್ಯರ್ಥಿಗಳ ಭವಿಷ್ಯ ಬರೆಯಲಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಈಗ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡೋಣ. ಶಿಕ್ಷಕರ ಕ್ಷೇತ್ರದ ಚುನಾವಣೆಗೆ ಮೈತ್ರಿ ಅಭ್ಯರ್ಥಿಯಾಗಿ ಸಿಎಲ್ ಭೋಜೇಗೌಡ ನಾಮಪತ್ರ ಸಲ್ಲಿಸಿದ್ರು. ಜೆಡಿಎಸ್ನಿಂದ ಸಿಎಸ್ ಪುಟ್ರಾಜು, ಸಾರಾ ಮಹೇಶ್, ಬಿಜೆಪಿಯಿಂದ ಜೀವರಾಜ್, ಕೆಜಿ ಬೋಪಯ್ಯ, ಬೆಳ್ಳಿ ಪ್ರಕಾಶ್ ಸೇರಿ ಹಲವು ನಾಯಕರು ಸಾಥ್ ಕೊಟ್ರು. ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಟಿಕೆಟ್ಗೆ ಮಾಜಿ ಎಂಎಲ್ಸಿ ಶ್ರೀಕಂಠೇಗೌಡ, ವಿವೇಕಾನಂದ ಮಧ್ಯೆ ಫೈಟ್ ನಡೆಯುತ್ತಿದೆ. ಉದ್ಯಮಿ ವಿವೇಕಾನಂದ ಪರ ಸಾರಾ ಮಹೇಶ್ಗೆ ಒಲವಿದ್ರೆ ಕೆಟಿ ಶ್ರೀಕಂಠೇಗೌಡಗೆ ಟಿಕೆಟ್ ಕೊಡಿಸಲು ಶಾಸಕ ಜಿಟಿ ದೇವೇಗೌಡ ಲಾಬಿ ಮಾಡುತ್ತಿದ್ದಾರೆ. ಹಿಂದೂ ಕಾರ್ಯಕರ್ತರ ಮೇಲೆ ಪೊಲೀಸರ ಲಾಠಿ ಚಾರ್ಜ್ ಖಂಡಿಸಿ ಬಾಗಲಕೋಟೆ ನಗರಸಭೆ ಎದುರು ಪ್ರತಿಭಟನೆ ನಡೆಯಿತು. ಹಿಂದೂ ಕಾರ್ಯಕರ್ತರ ಮೇಲೆ ಹಾಕಿದ ಕೇಸ್ ವಾಪಸ್ ಪಡೆದು ಪೊಲೀಸರ ಮೇಲೆ ಕ್ರಮ ಕೈಗೊಳ್ಳುವಂತೆ ಹಿಂದೂ ಸಂಘಟನೆಯವರು ಆಗ್ರಹಿಸಿದ್ರು. ಐದನೇ ಹಂತದ ಮತದಾನಕ್ಕೆ ಜಾರ್ಖಂಡ್ ಸಜ್ಜಾಗ್ತಿದೆ. ಇದರ ಮಧ್ಯೆ ಪಲುಮುನಲ್ಲಿ ಬಾಂಬ್ ಸ್ಫೋಟವಾಗಿ 3 ಅಪ್ರಾಪ್ತರು ಸೇರಿ 4 ಸಾವನ್ನಪ್ಪಿದ್ದಾರೆ. ರಾಂಚಿಯಿಂದ 190 ಕಿಲೋಮೀಟರ್ ದೂರದ ಸ್ಕ್ರಾಪ್ ಡೀಲರ್ ಸ್ಥಳದಲ್ಲಿ ಸ್ಫೋಟಗೊಂಡಿದ್ದು ತನಿಖೆ ನಡೆಯುತ್ತಿದೆ. ಲೋಕಸಭೆ ಚುನಾವಣೆ ಹೊತ್ತಲ್ಲೇ ನಿನ್ನೆ ಬೆಂಗಳೂರು, ದೆಹಲಿಯಲ್ಲಿ ಹುಸಿ ಬಾಂಬ್ ಕರೆ ಬಂದಿತ್ತು. ಇವತ್ತು ರಾಜಸ್ಥಾನದ ಜೈಪುರದ 56 ಶಾಲೆಗಳಿಗೆ ಬಾಂಬ್ ಬೆದರಿಕೆ ಮೇಲ್ಬಂದಿದೆ. ಪೊಲೀಸರು ತಪಾಸಣೆ ನಡೆಸಿದ ಮೇಲೆ ಹುಸಿ ಬಾಂಬ್ ಕರೆ ಅಂತ ಗೊತ್ತಾಯಿತು.
ಪ್ರಧಾನಿ ಮೋದಿ ಅವರು ಅಭಿವೃದ್ಧಿ ಬಗ್ಗೆ ಬಹಿರಂಗ ಚರ್ಚೆಗೆ ಬರಲಿ ಅಂತ ರಾಹುಲ್ ಗಾಂಧಿ ಹೇಳಿದ್ರು. ಈಗ ರಾಹುಲ್ ಸವಾಲಿಗೆ ಸಂಸದ ತೇಜಸ್ವಿ ಸೂರ್ಯ ಗೂಗ್ಲಿ ಎಸೆದಿದ್ದಾರೆ. ಮೋದಿ ಎಸ್ಸಿ ನಾಯಕ ಅವರ ಜೊತೆ ರಾಹುಲ್ ಚರ್ಚೆಗೆ ಬರಲ್ಲ, ಬೇಕಿದ್ರೆ ಬಿಜೆಪಿ ಯುವ ಮೋರ್ಚಾದ ಅಭಿನವ್ ಪ್ರಕಾಶ್ ರೆಡಿ ಎಂದಿದ್ದಾರೆ. ಲೋಕಸಭೆ ಚುನಾವಣೆ ಹಿನ್ನೆಲೆ ಷೇರು ಮಾರುಕಟ್ಟೆ ಕುಸಿತ ಕಂಡಿದೆ ಅನ್ನೋ ವದಂತಿಗೆ ಅಮಿತ್ ಶಾ ತೆರೆ ಎಳೆದಿದ್ದಾರೆ. ಷೇರು ಮಾರುಕಟ್ಟೆ ಕುಸಿತ ಚುನಾವಣೆಗೆ ಸಂಬಂಧಿಸಿದ್ದಲ್ಲ, ಆದರೂ ಷೇರುಗಳನ್ನು ಖರೀದಿಸಿ, ಯಾಕಂದ್ರೆ ಜೂನ್ 4ಕ್ಕೆ ಮೋದಿ ಬರ್ತಾರೆ, ಷೇರು ಬೆಲೆ ಏರಲಿದೆ ಎಂದಿದ್ದಾರೆ. ಎಎಪಿ ರಾಜ್ಯಸಭಾ ನಾಯಕಿ ಸ್ವಾತಿ ಮಲಿವಾಲ್ಗೆ ಎಎಪಿ ನಾಯಕರೇ ಕಿರುಕುಳ ಕೊಟ್ರಂತೆ. ಸಿಎಂ ಅರವಿಂದ್ ಕೇಜ್ರಿವಾಲ್ ನಿವಾಸದಲ್ಲೇ ಸಿಎಂ ಆಪ್ತ ಸಹಾಯಕ ವಿಭವ್ ಕುಮಾರ್ ಹಲ್ಲೆ ನಡೆಸಿದ್ದಾರೆ ಎಂದು ಆರೋಪಿಸಿದ್ದಾರೆ. ಕೇಜ್ರಿವಾಲ್ ಅವರಿಗೆ ಜಾಮೀನು ಕೊಟ್ಟಂತೆ ನನಗೂ ಚುನಾವಣಾ ಪ್ರಚಾರಕ್ಕೆ ಜಾಮೀನು ಕೊಡಿ, ಹೀಗಂತ ಜಾರ್ಖಂಡ್ ಮಾಜಿ ಸಿಎಂ ಹೇಮಂತ್ ಸೊರೇನ್ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಿದ್ರು. ಅರ್ಜಿ ತಿರಸ್ಕರಿಸಿದ ಸುಪ್ರೀಂ ಕೋರ್ಟ್ ಮೇ 17ರೊಳಗೆ ಹೇಳಿಕೆ ದಾಖಲಿಸಿ ಅಂತ ಇಡಿಗೆ ಸೂಚನೆ ಕೊಟ್ಟಿದೆ. ಹಿಮಾಚಲ ಪ್ರದೇಶದ ಹಮೀಪುರ್ ಕ್ಷೇತ್ರದಿಂದ ಕೇಂದ್ರ ಸಚಿವ ಅನುರಾಗ್ ಠಾಕೂರ್ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಹಮೀಪುರ ಕ್ಷೇತ್ರದಿಂದ 5ನೇ ಬಾರಿ ಕಣಕ್ಕಿಳಿದಿದ್ದು ನಾಮಿನೇಷನ್ಗೂ ಮುನ್ನ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ರು. ಇದಾಗಿತ್ತು ಇವತ್ತಿನ ರಣಕಾಳೆ. ಈಗ ಬಿಗ್ ಶೋ ಪ್ರಸಾರವಾಗುತ್ತೆ, ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.